ಕರ್ನಾಟಕಕ್ಕೆ ಬಂದಾಗ, ಚುನಾವಣೆಯ ಪೂರ್ವದಲ್ಲಿ ಬಂದಾಗ, ಕರ್ನಾಟಕ ಚುನಾವಣೆಯ ಪೂರ್ವದಲ್ಲಿ ಬಂದಾಗ ಇವರು ಎಂ ಪಿ ಯುವ ಮೋರ್ಚಾದ ಮುಂದೆ ಅಧ್ಯಕ್ಷರಾಗಿದ್ದರು. ಯುವ ಮೋರ್ಚಾದ ಅಧ್ಯಕ್ಷರಾಗಿರತಕ್ಕಂಥ ಸಂದರ್ಭದಲ್ಲಿ ಇವರನ್ನು ಕೇಳಿದರು, ಸಂಸದರನ್ನು ಕೇಳಿದರು, ಏನಪ್ಪ ಎಷ್ಟು ನಿಮ್ಮ ಮೇಲೆ ಕೇಸ್ ಇದೆ, ಎಷ್ಟು ಗಲಾಟೆ ಮಾಡಿದ್ಯಾ ಅಂತ ಕೇಳಿದರು. ಯಾರಿಗೆ? ಪ್ರತಾಪ್ ಸಿಂಹ. ಪಾಪ ಆ ಮನುಷ್ಯನ ಮೇಲೆ ಕೇಸ್ ಯಾವುದೇ ಮಾಡಿದಾರಲ್ಲ, ಆದರೆ ಕೇಸ್ ಯಾವುದೇ ಇರಲಿಲ್ಲ, ಕೇಸನ್ನು ಹೇಳಿಕೊಳ್ಳಿಕ್ಕೆ ಆಗಲಿಲ್ಲ. ನನಗೆ ಅನ್ನಿಸ್ತಾ ಇದೆ ಈ ಬಾರಿ ಅವರಿಗೆ ಟಿಕೆಟ್ ಇಲ್ಲ, ಅವರಿಗೆ ಟಿಕೆಟ್ ಬೇಕಾದರೆ ಕೇಸ್ ಬೇಕೇ, ಟಿಕೆಟ್ ಬೇಕಾದರೆ ಏನಾದರೂ ಒಂದು ಘಟನೆ ಆಗಲೇಬೇಕು. ಆ ಹಿನ್ನೆಲೆಯಿಂದ ಇವತ್ತು ಸಂಸದರಾಗಿರತಕ್ಕಂಥ ಪ್ರತಾಪ್ ಸಿಂಹರವರು ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೋ ಅನ್ನೋ ಸಂಶಯ ನನಗೆ ಬರ್ತಾ ಇದೆ.